ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ, ಹಾಗೂ ಶೇರ್, ಕಮೆಂಟ್ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾಜಿ ಸಚಿವ ಎನ್ ಕೃಷ್ಣಯ್ಯ ಶೆಟ್ಟಿಯವರು ರಾಜ್ಯದ ಅನೇಕ ಶಿವ ದೇವಾಲಯಗಳು ಮತ್ತು ಭಕ್ತರಿಗೆ ಗಂಗಾಜಲವನ್ನು ವಿತರಿಸಿದರು. ಬೆಂಗಳೂರು ನಗರದ ಬಳೆಪೇಟೆ ವೃತ್ತದಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯದ ಬಳಿ ಮಂಗಳವಾರ ಬೆಳಗ್ಗೆ ಶಿವರಾತ್ರಿ ಪ್ರಯುಕ್ತ ತರಿಸಲಾಗಿದ್ದ ಗಂಗಾಜಲವನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಿವ ಪಾರ್ವತಿ ವೇಷ ಧರಿಸಿದ ಹಗಲು ವೇಷಧಾರಿಗಳು ಗಂಗಾಜಲ ವಿತರಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದರು. ಇಂದು ಬೆಳಗ್ಗೆ ಹರಿದ್ವಾರದಿಂದ ಆಗಮಿಸಿದ ಗಂಗಾಜಲದ ವಾಹನಗಳನ್ನು ಸ್ವಾಗತಿಸಲಾಯಿತು. ಈ ಸಂದರ್ಭ ಶ್ರೀ ಆನಂದ ಗುರುಜಿ, ಎಂಡೋನ್ಮೆಂಟ್ ಇಲಾಖೆಯ ಆಯುಕ್ತ ದಯಾನಂದ್ ಮತ್ತು ಇತರರು ಕೃಷ್ಣಯ್ಯ ಶೆಟ್ಟಿ ಅವರ ಜೊತೆಯಲ್ಲಿದ್ದರು. ಈ ವೇಳೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಆನಂದ ಗುರುಜಿ ಮಾಜಿ ಸಚಿವರ ಈ ಕಾರ್ಯಕ್ರಮಕ್ಕೆ ಸಂತಸ ವ್ಯಕ್ತಪಡಿಸಿದರು. ಶಿವರಾತ್ರಿಯಲ್ಲಿ ಈಶ್ವರನ ಅಭಿಷೇಕಕ್ಕಾಗಿ ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿಯವರು ಕಳೆದ 14 ವರ್ಷಗಳಿಂದ ಪ್ರತಿ ವರ್ಷ ರಾಜ್ಯದ ಅನೇಕ ದೇವಸ್ಥಾನಗಳಿಗೆ ಗಂಗಾಜಲ ಪೂರೈಕೆ ಮಾಡುತ್ತಾ ಬಂದಿದ್ದಾರೆ. ಈ ವರ್ಷವೂ 30,000 ಲೀಟರ್ ಗಂಗಾಜಲವನ್ನು ವಿತರಿಸುತ್ತಿದ್ದಾರೆ. ಇದು ನಿಜಕ್ಕೂ ಹೆಮ್ಮೆಯ ವಿಷಯವೆಂದು ಹೇಳಿದ್ದರು. ಪರಮೇಶ್ವರನು ಅಭಿಷೇಕ ಪ್ರಿಯ. ಅವನ ಅಭಿಷೇಕಕ್ಕಾಗಿ ಪ್ರತಿ ಶಿವರಾತ್ರಿಗೂ ಕೃಷ್ಣಯ್ಯ ಶೆಟ್ಟಿಯವರು ಗಂಗಾಜಲ ಪೂರೈಸುತ್ತಿದ್ದಾರೆ. ಇನ್ನು ಮುಂದೆಯೂ ಇದೇ ರೀತಿ ಅವರ ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವ ಶಕ್ತಿಯನ್ನು ಶಿವ ಅವರಿಗೆ ನೀಡಲಿ ಎಂದು ಕೇಳಿದರು. ಹರಿದ್ವಾರದಿಂದ ಆಗಮಿಸಿರತಕ್ಕಂತಹ ಗಂಗಾಜಲವನ್ನು ಕರ್ನಾಟಕ ರಾಜ್ಯಕ್ಕೆ ಸ್ವಾಗತಿಸಿ ಪ್ರತಿಯೊಂದು ಶಿವಾಲಯಗಳಲ್ಲೂ ಸಹಿತ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ರಾತ್ರಿಯ ಆ ಅನುಷ್ಠಾನ ಶಿವರಾತ್ರಿ ಉತ್ಸವದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು, ಯಾಕೆಂದರೆ ಶಿವ ಯಾವತ್ತೂ ಅಭಿಷೇಕ ಪ್ರಿಯ, ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಹಾಗಾಗಿ ಸಾಂಬ ಸದಾಶಿವನಿಗೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಿಸಬೇಕು ಅಂತಕ್ಕಂಥ ಈ ಒಂದು ಪ್ರಧಾನ ಸಂಕಲ್ಪ ನಮ್ಮ ಮಾಜಿ ಮುಜರಾಯಿ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಶೆಟ್ಟರು ಸತತ 14 ವರ್ಷಗಳಿಂದ ಈ ಸೇವೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಒಂದೊಂದು ಕ್ಷೇತ್ರದಲ್ಲಿ ಪೂಜಾನುಷ್ಠಾನವನ್ನು ಮಾಡಿಕೊಂಡು ಬರ್ತಾರೆ. ಹಾಗೆ ಇವತ್ತು ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂತಹ ಬಳೆಪೇಟೆಯಲ್ಲಿರ್ತಕ್ಕಂತಹ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯದಲ್ಲಿ ಮೊದಲು ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ತದನಂತರ ರಾಜ್ಯದಲ್ಲಿರ್ತಕ್ಕಂಥ ವಿಶೇಷವಾದ ದೇವಾಲಯಗಳಿಗೆ ಧರ್ಮಸ್ಥಳದಿಂದ ಬಂದುಕೊಂಡು ಎಲ್ಲ ದೇವಾಲಯಗಳಿಗೂ ಸಹಿತ ಇವತ್ತು ದಿವಸ ಗಂಗಾಜಲವನ್ನು ಇಲ್ಲಿಂದ ಕಳಿಸುವಂತಹ ಒಂದು ಬೃಹತ್ ಕಾರ್ಯವನ್ನು ಮಾಡುತ್ತಿದ್ದಾರೆ. ಸಂಪೂರ್ಣ ನ್ಯೂಸ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಈ ಮಹಾಶಿವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ಮುಂಗಡವಾಗಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತೀನಿ. ಭಗವಂತ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವೂ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ನಾನು ಕಳೆದ 14 ವರ್ಷಗಳಿಂದ ಈ ಶಿವರಾತ್ರಿಯ ಹಬ್ಬದ ಶುಭ ಸಂದರ್ಭದಲ್ಲಿ ಆ ಶಿವನಿಗೆ ಪ್ರಿಯವಾದಂಥ ಗಂಗಾಜಲನ ತಲುಪಿಸುವಂಥ ಕೆಲಸ ಮಾಡ್ತೀನಿ. ಹರಿದ್ವಾರದಿಂದ ಸುಮಾರು 35,000-40,000 ಲೀಟರ್ನ ಒಂದು ದೊಡ್ಡ ಟ್ಯಾಂಕರ್ ಮುಖಾಂತರ ಪ್ರತಿ ವರ್ಷ ತರ್ತಾ ಇದ್ದೀನಿ. ಅದೇ ರೀತಿ ಈ ವರ್ಷನೂ ಕೂಡ ತೊಗೊಂಡು ಬಂದಿದ್ದೀನಿ. ಈಗ 11 ಗಂಟೆಗೆ ಆನಂದ್ ಗುರುಜಿಯವರು ಬಂದು ಇದನ್ನು ಚಾಲನೆ ಕೊಡ್ತಾ ಇದ್ದಾರೆ. ಮತ್ತು ಮುಜರಾಯಿ ಕಮಿಷನರ್ ಬರ್ತಾರೆ, ಅವರು ಚಾಲನೆ ಕೊಡ್ತಾ ಇದ್ದಾರೆ.
ನಂತರ ಈ ಪೂಜೆ ಆದ ನಂತರ ಇಲ್ಲಿ ಕಾಶಿ ವಿಶ್ವೇಶ್ವರನಿಗೆ ಗಂಗಾಜಲ ಅರ್ಪಣೆ ಮಾಡಿ ಮತ್ತೆ ಇಡೀ ರಾಜ್ಯದ ಸುಮಾರು 3700 ಪುರಾತನ ಶಿವಾಲಯಗಳಿಗೆ ಇದನ್ನ ತಲುಪಿಸುವಂತ ಮುಖಾಂತರ ಈ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಹೇಳಲಿಕ್ಕೆ ಬಯಸ್ತೀನಿ ಈ ಕಾರ್ಯಕ್ಕೆ ಮುಜರಾಯಿ ಖಾತೆಯಿಂದ ನಮ್ಮ ಏನು ಮಂತ್ರಿಗಳಿದ್ದಾರೆ ಅವರು ಪೂರ್ಣ ಬೆಂಬಲ ಕೊಟ್ಟಿದ್ದಾರೆ ಮತ್ತೆ ಈ ವಿತರಣೆಗೆ ಕೂಡ ಸಹಾಯ ಮಾಡ್ತಿದ್ದಾರೆ ಎಲ್ಲ ರಾಜ್ಯದ ಸುಮಾರು ಎಲ್ಲ ಜಿಲ್ಲೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಏನು ಮುಜರಾಯಿ ಇಲಾಖೆ ಇದೆ ಅಲ್ಲಿಗೆ ನಾವು ತಲುಪುತ್ತೇವೆ ಅಲ್ಲಿಂದ ಮುಜರಾಯಿ ಇಲಾಖೆ ಸದಸ್ಯರಿಂದ ಅಥವಾ ಆಯಾ ಕಂಪನಿಗಳಿಂದ ಬಂದು ಅಲ್ಲಿಂದ ಗಂಗಾಜಲನ ತಗೊಂಡೋಗಿ ಶಿವರಾತ್ರಿ ಹಬ್ಬದ ದಿನ ಶಿವನಿಗೆ ಅರ್ಪಣೆ ಮಾಡುವಂತ ಕೆಲಸ ಮಾಡ್ತಾರೆ ಮತ್ತೆ ಅದನ್ನು ಶಿವನಿಗೆ ಅರ್ಪಣೆ ಮಾಡಿ ಅದನ್ನು ತೀರ್ಥ ರೂಪದಲ್ಲಿ ಎಲ್ಲ ಭಕ್ತರಿಗೆ ಕೊಡುವಂತ ಕೆಲಸ ಆಗ್ತಾ ಇದೆ ಈ ಬಾರಿ ಇನ್ನೊಂದು ವಿಶೇಷ ಅಂದ್ರೆ ಗಂಗಾ ನದಿಯ ಬಳಿ ತುಂಬ ಕುಂಭಮೇಳ ನಡೀತಾ ಇದೆ ಸುಮಾರು ಕುಂಭಮೇಳ ನಡೆಯುವಂಥ ಸಂದರ್ಭ ಅಂದರೆ ಬಹಳ ವಿಶೇಷವಾದಂಥ ಸಂದರ್ಭ ಅಂದರೆ ಭಗವಂತ ಶಿವ ನೇರವಾಗಿ ಬಂದು ಆಶೀರ್ವಾದ ಮಾಡ್ತಾನೆ ಏನು ಉದ್ದೇಶ ಇದೆ ಈ ಸಂದರ್ಭದಲ್ಲಿ 10 ಕೋಟಿಗಿಂತ ಹೆಚ್ಚಿನ ಜನ ಸ್ನಾನ ಮಾಡ್ತಾರೆ ಏನು ಗಂಗಾ ಜಲನ ಗಂಗಾ ನದಿಗೆ ಮುಳುಗಿ ಸ್ನಾನ ಮಾಡ್ತಾರೆ ಆ ಇಂಥ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿಂದ ಈ ಗಂಗಾ ಜಲನ ತಗೊಂಡು ಒಂದೇ ಒಂದು ಕಣ ನಮ್ಮ ತಲೆ ಮೇಲೆ ಬಿದ್ದರೂ ಕೂಡ ಅಷ್ಟೇ ಪಾವನ ನಮಗೂ ಸಿಗುತ್ತೆ ಈ ಒಂದು ಸೇವನ ಈ ಸಂದರ್ಭದಲ್ಲಿ ಎಲ್ಲರೂ ಬಳಸ್ಕೊಳ್ಳೋಂತ ಒಂದು ಕರ್ತವ್ಯ ಮಾಡಬೇಕು ಅಂತ ಇಡೀ ನಾಡಿನ ಎಲ್ಲ ಜನತೆಗೆ ಈ ಮುಖ್ಯ ನಿಮ್ಮ ಚಾನಲ್ ಮುಖ್ಯನ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಶುಭಾಶಯ ಕೋರ್ತಾ ಮಾತು ಸಂಪೂರ್ಣ ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನಲ್ಗೆ ನಾನು ಶುಭ ಕೋರ್ತೇನೆ ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ ಅದರಲ್ಲೂ ನ್ಯೂಸ್ ಚಾನಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚು ಹೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ